ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ. ಸೊ ನೋಡ್ರಿ, ಇವತ್ತಿನ ಒಂದು ವೀಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಮೊನ್ನೆ ಏನು ಮಾಡಿದ್ವಪ್ಪ ಅಂದರೆ, ಬ್ರಿಟಿಷ್ ಭಾರತದ ಮೊದಲ ಮತ್ತು ಕೊನೆಯ ಗವರ್ನರ್ಗಳನ್ನು ಯಾವ ಥರ ನೆನ್ಪಿಟ್ಕೊಳ್ಳೋದು, ಅಂದರೆ ಬಂಗಾಳದ ಗವರ್ನರಿಂದ ಹಿಡಿದು ಬ್ರಿಟಿಷ್ ನಮ್ಮ ಸ್ವತಂತ್ರ ಪಡೆದ ಭಾರತದ ಮೊದಲ ಗವರ್ನರ್ ಯಾರು ಅನ್ನೋದನ್ನು ನಾವೇನು ಮಾಡಿದ್ವಿ ಅಂದರೆ ಡಿಸ್ಕಷನ್ ಮಾಡಿದ್ವಿ. ಇವತ್ತೇನು ಮಾಡ್ತಿದ್ವಿ ಅಂದರೆ, ಅವ್ರು ತಂದ ಕಾಯ್ದೆಗಳನ್ನು ಯಾವ ಥರ ನೆನ್ಪಿಟ್ಕೊಳ್ಳೋದು. ಸೊ ಭಾಳ ಸರಿ ಏನಾಗುತ್ತಪ್ಪ ಅಂದರೆ, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಈ ಸಹಾಯಕ ಸೈನ್ಯ ಪದ್ಧತಿ ಯಾರು ತಂದರು, ಮತ್ತು ದತ್ತು ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತ ಯಾರು ಹೇಳಿದರು, ಜೊತೆಗೆ ಯಾರು ಏನಪ್ಪ ಅಂದರೆ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಸೊ ಈ ಥರದೆಲ್ಲ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಕನ್ಫ್ಯೂಷನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ನೀವು ಒಂದು ಸೆಂಟೆನ್ಸ್ನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಏನಪ್ಪ ಅಂದರೆ ಎಲ್ಲದಕ್ಕೂ ಏನಂದರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ನೋಡಿರಿ, ಸೆಂಟೆನ್ಸ್ ಏನಿದೆ ಅಂದರೆ, ಪೀಟರ್ ಈಸ್ ಗೋಯಿಂಗ್ ಟು ದಿ ವಾರ್, ಹೀ ಕನ್ಸ್ಟ್ರಕ್ಟ್ ಅ ಫೆನ್ಸ್ ಟು ಸೆಟಲ್ ದ ಡಿಸ್ಪ್ಯೂಟ್ ಓವರ್ ದ ಕಾರ್ನ್, ಬಟ್ ಫಾರ್ ವೆಲ್ ಹೀ ಸೈನ್ಸ್ ಆ್ಯಂಡ್ ಅಲಯನ್ಸ್ ದಟ್ ಹೀ ವಿಲ್ ನಾಟ್ ಇಂಟರ್ವಿನ್ ಇನ್ ಟರ್ನ್ ಹೀಸ್ ಫೋರ್ಸ್ಡ್ ಟೆಲಿಗ್ರಾಫ್ ರೈಲ್ ಟಿಕೆಟ್ ವುಡ್ ಬಿ ಟೇಕನ್ ಟೇಕ್ ಕೇರ್ ಬೈ ಡಾಲಿ ಹೂ ಈಸ್ ಅ ವಿಡೋ ಬಟ್ ಶೀ ಈಸ್ ಕನ್ನಿಂಗ್ ಆ್ಯಂಡ್ ವಾಯ್ಸ್. ಸೊ ನೋಡಿರಿ, ಈ ಸೆಂಟೆನ್ಸ್ನ ಯಾವ ಥರ ಬ್ರೇಕ್ ಮಾಡ್ಬೋದಪ್ಪ ಅಂದರೆ, ಇಲ್ಲಿ ಏನು ಹೇಳ್ತಾರಂದರೆ ನೋಡಿರಿ, ಪೀಟರ್ ಅನ್ನೋ ವ್ಯಕ್ತಿ ಇದ್ದಾನೆ. ಸೊ ಪೀಟರ್ ಅನ್ನೋ ವ್ಯಕ್ತಿದ ಒಂದು ಹೊಲ ಇದೆ. ಸೊ ಅವನು ಹೊಲ ಸುತ್ತಲೂ ಏನು ಮಾಡ್ತಿದ್ದಾನಪ್ಪ ಅಂದರೆ, ಬೇಲಿ ಹಾಕ್ತಿದ್ದಾನೆ. ಸೊ ಬೇಲಿ ಹಾಕ್ಬೇಕಾದ್ರೆ ಒಂದು ಗಡೀಲಿ ಏನಿದೆ ಅಂದರೆ ಒಂದು ಬಾವಿ ಇದೆ. ಸೊ ಆ ಬಾವಿ ಗಡೀಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಬೇಲಿ ಹಾಕೋಕ್ಕಾಗಲ್ಲ. ಸೊ ಈ ಬಾವಿ ನೋಡ್ಕೋಬೇಕಲ್ಲ, ಈ ಹೊಲಕ್ಕೆ ಅವನು ನೋಡ್ಕೋಬೇಕು. ಇದನ್ನು ಯಾರು ನೋಡ್ಕೋತಾರೆ ಅಂದರೆ, ಅವ್ರ ಪಕ್ಕದ ಹೊಲದವ್ರು ನೋಡ್ಕೋತಾರೆ. ಅಲ್ಲೊಬ್ಬಾಕಿ ಹೆಣ್ಮಗಳಿದ್ದಾಳೆ, ಅವಳ ಹೆಸರು ಏನಪ್ಪ ಅಂದರೆ ಡಾಲಿ. ಸೊ ಅವಳೇನು ಅಂದರೆ, ಅವಳೊಬ್ಬಳು ವಿಧವೆ ಇದ್ದಾಳೆ. ಅವಳೇನು ಮಾಡ್ತಾಳೆ ಅಂದರೆ, ಈ ಡಾಲಿದು ಏನು ಸಾರಿ ಈ ಪೀಟರ್ದೇನು ಮನೆ ಇದೆಯಲ್ಲ, ಆ ಮನೆ ಇರ್ಬೋದು, ಹೊಲ ಇರ್ಬೋದು, ಬಾವಿ, ಇದನ್ನು ನೋಡ್ಕೋತಾಳೆ. ಸೊ ಇದನ್ನು ನೋಡ್ಕೊಳ್ಳೋದಕ್ಕೆ ಡಾಲಿ ಕಡೆಯಿಂದ ಪೀಟ್ರಿಗೆ ಏನು ಸಿಗುತ್ತಪ್ಪ ಅಂದರೆ, ಅವ್ನು ಟ್ರೈನ್ ಟಿಕೆಟ್ ಇರ್ಬೋದು, ಪೋಸ್ಟ್ ಟಿಕೆಟ್ ಇರ್ಬೋದು, ರೈಲ್ ಟಿಕೆಟ್ ಇರ್ಬೋದು, ಈ ಥರದ ಕೇರ್ ಸಿಗುತ್ತೆ. ಹಾಗಾಗಿ ಏನಾಗಿದೆ ಅಂದರೆ, ಇಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿದೆ. ಆದರೆ ಅವಳೇನಿದ್ದಾಳೆ ಅಂದರೆ ಕಣ್ಣಿಂಗ್ ಇದ್ದಾಳೆ, ಅಂದರೆ ಕಂಜೂಸ್ ಇದ್ದಾಳೆ, ಜೊತೆಗೆ ಏನಂದರೆ ವೈಸ್, ಚೆನ್ನಾಗಿ ಬುದ್ಧಿವಂತಳಿದ್ದಾಳೆ ಅಂತ ಹೇಳಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಪೀಟರ್. ಅವನ ಹೊಲ ಸುತ್ತಲೇ ಏನಪ್ಪ ಅಂದರೆ ಬೇಲಿ ಹಾಕಿಸ್ತಿದ್ದಾನೆ. ಬಟ್ ಬೇಲೆ ಹಾಕಿಸ್ಬೇಕಾದ್ರೆ ಹೊಲದ ಗಡಿಯಲ್ಲಿ ಏನಪ್ಪ ಅಂದರೆ ಒಂದು ಬಾವಿ ಇದೆ. ಸೊ ಬಾವಿ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಬೇಲೆ ಹಾಕ್ಸೋಕ್ಕಾಗಲ್ಲ. ಸೊ ಆ ಬಾವಿ ನೋಡ್ಕೊಳಕ್ಕೆ ಏನು ಮಾಡ್ತಾನೆ ಅಂದರೆ, ಪಕ್ಕದ ಹೊಲದಲ್ಲಿರುವಂಥ ಡಾಲಿಗೆ ಹೇಳ್ತಾನೆ. ಡಾಲಿ ಯಾರಂದರೆ, ಅವ್ರ ಪಕ್ಕದ ಹೊಲದಲ್ಲಿರುವಂಥ ಒಂದು ವಿಧವೆ. ಅವಳೇನು ಮಾಡ್ಬೇಕಂದ್ರೆ ಆ ಬಾವಿ ಜೊತೆ ಜೊತೆಗೆ ಹೊಲನೂ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಪೀಟರ್ಗೆ ಅವಳೇನು ಮಾಡ್ತಾಳೆ ಅಂದರೆ, ಅವ್ರ ಪೋಸ್ಟ್ ಟಿಕೆಟ್ ಇರ್ಬೋದು, ಟ್ರೈನ್ ಟಿಕೆಟ್ ಇರ್ಬೋದು, ಟೆಲಿಗ್ರಾಫ್ ಟಿಕೆಟ್ ಇರ್ಬೋದು, ಅದನ್ನು ಬುಕ್ ಮಾಡಿಕೊಡ್ತಾಳೆ. ಆಮೇಲೆ ಈ ವಿಧವೆ ಏನಿದ್ದಾಳಲ್ಲ, ಇವಳು ತುಂಬ ಜಾಣಲಾಗಿದ್ದಾಳೆ, ಜೊತೆಗೆ ಏನಪ್ಪ ಅಂದರೆ ಸ್ವಲ್ಪ ಕಂಜ್ಯೂಸ್ ಇದ್ದಾಳೆ. ಸೊ ಇಟ್ ಸಿ ಈಸ್ ಕನ್ನಿಂಗ್. ಸೊ ಇದನ್ನು ಯಾವ ಥರ ನೆನ್ಪಿಟ್ಕೋಬೋದು ಅಂದರೆ, ಸೊ ನೋಡಿರಿ, ಪೀಟರ್ ಗೋಯಿಂಗ್ ಟು ವಾರ್. ಸೊ ಇಲ್ಲಿ ವಾರ್ ಅಂದರೆ ಏನಾಗುತ್ತೆ ಅಂದರೆ, ವಾರನ್ ಹೆಸ್ಟಿಂಗ್. ಸೊ ನೋಡಿರಿ, ವಾರ್ ಅಂದರೆ ಏನಾಗುತ್ತೆ ಅಂದರೆ ವಾರನ್ ಹ್ಯಾಸ್ಟಿಂಗ್. ಹೀ ಕನ್ಸ್ಟ್ರಕ್ಟ್ ಅ ಫೆನ್ಸ್. ಸೊ ವಾರನ್ ಹೆಸ್ಟಿಂಗ್ದು ಒಂದು ಪ್ರಮುಖ ನೀತಿ ಏನಪ್ಪ ಅಂದರೆ, ರಿಂಗ್ ಆಫ್ ಫೆನ್ಸ್ ಅಂತ. ಸೊ ಏನಿದು ರಿಂಗ್ ಆಫ್ ಫೆನ್ಸ್ ಅಂದರೆ, ಸೊ ನೋಡಿರಿ ಏನಂದರೆ, ಈಗ ನಮ್ಮ ಒಂದು ಪ್ರದೇಶ ಇದೆ, ನಾವೊಂದು ಆಡಳಿತ ಮಾಡ್ತಿದ್ವಿ ಅಂದರೆ, ಈಗ ವಾರನ್ ಹೆಸ್ಟಿಂಗ್ ಈ ಪ್ರದೇಶ ಆಡಳಿತ ಮಾಡ್ತಿದ್ದಾರಂದರೆ, ಅದ್ರ ಸುತ್ತಲಿರುವಂಥ ಪ್ರದೇಶನ ಪ್ರೊಟೆಕ್ಟ್ ಮಾಡ್ಕೊಂಬಿಡೋದು. ಸೊ ಈ ಸುತ್ತಲಿರುವಂಥ ಪ್ರದೇಶವನ್ನು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಅಂದರೆ, ಅದನ್ನ ಭದ್ರಪಡಿಸ್ಕೊಂಬಿಟ್ರೆ, ಯಾರಾದರೂ ದಾಳಿ ಮಾಡಿದ್ರೆ ಫಸ್ಟ್ ಏನು ಮಾಡ್ತಾರೆ, ಈ ಸುತ್ತಲಿರುವ ಪ್ರದೇಶಕ್ಕೆ ದಾಳಿ ಮಾಡ್ತಾರೆ. ಸೊ ಅಲ್ಲೇ ಭದ್ರವಾಗಿಬಿಟ್ರೆ ನಮ್ಮ ಪ್ರದೇಶವನ್ನು ಏನಪ್ಪ ಅಂದರೆ ಇನ್ನೂ ಭದ್ರವಾಗಿರುತ್ತೆ. ಅಂದರೆ ನಾವು ನಮ್ಮ ನೇಬರ್ಸ್ ಜೊತೆಗೆ ಒಳ್ಳೆ ಭದ್ರತೆ ಒಂದು ಇಟ್ಕೊಂಡು ಅಂದರೆ, ಬೇರೆಯವರು ದಾಳಿ ಮಾಡಿದಾಗ ಅವರು ನಮ್ಮ ಪಕ್ಕದ ಮನೆಯವ್ರನ್ನೇ ಕ್ರಾಸ್ ಮಾಡೋಕ್ಕಾಗಲಿ, ಅಥವಾ ಪಕ್ಕದ ಸಾಮ್ರಾಜ್ಯನೇ ಕ್ರಾಸ್ ಮಾಡೋಕ್ಕಾಗಲಿಲ್ಲ ಅಂದರೆ, ನಮ್ಮ ಮೇಲೆ ಯಾವ ಥರ ಅಟ್ಯಾಕ್ ಮಾಡ್ತಾರೆ, ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ತೊಗೊಂಬಂದ್ರೆ ಅಂದರೆ, ಅವರು ರಿಂಗ್ ಆಫ್ ಫೆನ್ಸ್. ರಿಂಗ್ ಆಫ್ ಫೆನ್ಸ್ ಅಂದರೆ ಇಷ್ಟೇ, ನಮ್ಮ ಸುತ್ತಮುತ್ತಲಿನ ಸಾಮ್ರಾಜ್ಯವನ್ನು ಕಾಪಾಡ್ಕೊಳ್ಳೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ, ಈ ವಿದೇಶಿಗರಿಂದ ನಮ್ಮ ಸಾಮ್ರಾಜ್ಯವನ್ನು ಕೂಡ ಕಾಪಾಡ್ಕೊಳ್ಳೋದು. ಸೊ ನೋಡಿರಿ, ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ, ದ ಡಿಸ್ಪ್ಯೂಟ್ ಓವರ್ ಕಾರ್ನ್, ಟು ಸೆಟಲ್ ದ ಡಿಸ್ಪ್ಯೂಟ್ ಓವರ್ ಕಾರ್ನ್. ಸೊ ಇದೇನಂದರೆ, ಸೆಟಲ್ ಅಂದರೆ ಇಲ್ಲಿ ಏನು ಬರುತ್ತಪ್ಪ ಅಂದರೆ, ಪರ್ಮನೆಂಟ್ ಸೆಟಲ್ಮೆಂಟ್. ಸೊ ನೋಡಿರಿ, ಸೆಟಲ್ ಅಂದರೆ ಏನು ಬರುತ್ತಂದರೆ, ಪರ್ಮನೆಂಟ್ ಸೆಟಲ್ಮೆಂಟ್ ಯಾರು ತೊಗೊಂಬಂದ್ರೆ ಅಂದರೆ, ಲಾರ್ಡ್ ಕಾರ್ನ್ವಾಲಿಸ್. ಕಾಯಂ ಭೂ ಪದ್ಧತಿ ಇದೆಯಲ್ಲ, ಜಮೀನ್ದಾರಿ ಪದ್ಧತಿ, ಅದನ್ನು ಯಾರು ತೊಗೊಂಬಂದ್ರಪ್ಪ ಅಂದರೆ ಕಾರ್ನ್ವಾಲಿಸ್ ತೊಗೊಂಬಂದ್ರು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ, ಇಂಗ್ಲೀಷಲ್ಲಿ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಬಟ್ ಫಾರ್ ವೆಲ್ ಈ ಸೈನ್ಸ್ ಅಲಯನ್ಸಸ್. ಸೊ ಇಲ್ಲಿ ವೆಲ್ ಸೈನ್ಸ್ ಅಲಯನ್ಸಸ್. ಸೊ ವೆಲ್ ಅಂದರೆ ಏನು ಬರುತ್ತಂದರೆ, ವೆಲ್ ಸಿ ಬರುತ್ತೆ. ಸೊ ನೋಡಿರಿ, ವೆಲ್ ಅಂದರೆ ಏನು ಬರುತ್ತಪ್ಪ ಅಂದರೆ, ಲಾರ್ಡ್
ವೆಲ್ಲಸಿ. ಸೊ ಲಾರ್ಡ್ ವೆಲ್ಲಸಿ ಏನು ತೊಗೊಂಬಂದ್ರೆ ಸಬ್ಸಿಡರಿ ಅಲಯನ್ಸಸ್. ಸಬ್ಸಿಡರಿ ಅಲಯನ್ಸಸ್ ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ಸೊ ನೋಡಿರಿ, ಸಬ್ಸಿಡರಿ ಅಲಯನ್ಸ್ ಅಂದರೆ ಏನಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ತೊಗೊಂಬಂದರು. ನೆಕ್ಸ್ಟ್ ಏನು ಹೇಳಿದ್ರೆ, ಹಿ ವಿಲ್ ನಾಟ್ ಇಂಟರ್ವೀನ್. ಸೊ ಇಲ್ಲಿ ವಿಲ್ ಇದ್ದಲ್ಲಿ ಏನು ಬರುತ್ತೆ ಅಂದರೆ ವಿಲಿಯಂ ಬೆಂಟಿಕ್ ಬರುತ್ತೆ. ಸೊ ವಿಲ್ ಇದ್ದಲ್ಲಿ ಏನು ಬರುತ್ತೆ ಅಂದರೆ ವಿಲಿಯಂ ಬೆಂಟಿಕ್ ಬರುತ್ತೆ. ಸೊ ಇವ್ರೇನು ತೊಗೊಂಬಂದ್ರು ಅಂದರೆ ಇವ್ರದ್ದೊಂದು ಫೇಮಸ್ ಪಾಲಿಸಿ ಇತ್ತು, ಏನಪ್ಪ ಅಂದರೆ ನಾನ್ ಅಗ್ರೆಷನ್ ನಾನ್ ಇಂಟರ್ವೆನ್ಷನ್ ಅಂತ. ಸೊ ಇವ್ರ ಪಾಲಿಸಿ ಯಾವುದಂದ್ರೆ ನಾನ್ ಅಗ್ರೆಷನ್ ಮತ್ತು ನಾನ್ ಇಂಟರ್ವೆನ್ಷನ್ ಅಂತ. ಸೊ ಏನಪ್ಪ ಅಂದರೆ ಇದು ಹಸ್ತಕ್ಷೇಪವೂ ಇಲ್ಲ, ಜೊತೆಗೆ ಅತಿಕ್ರಮಣವೂ ಇಲ್ಲ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಾನ್ ಅಗ್ರೆಷನ್ ಆ್ಯಂಡ್ ನಾನ್ ಇಂಟರ್ವೆನ್ಷನ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಇನ್ ಟರ್ನ್ ಹೀಸ್ ಫೋರ್ಸ್ಡ್ ಟೆಲಿಗ್ರಾಫ್ ರೈಲ್ ಟಿಕೆಟ್ ವುಡ್ ಬಿ ಟೇಕನ್ ಬೈ ಡಾಲಿ. ಸೊ ಇಲ್ಲಿ ಡಾಲಿ ಅಂದರೆ ಯಾರು ಬರ್ತಾರಂದರೆ ಲಾರ್ಡ್ ದಾಲ್ ಹೌಸಿ ಬರ್ತಾರೆ. ಸೊ ಲಾರ್ಡ್ ದಾಲ್ ಹೌಸಿ ಏನು ತೊಗೊಂಬಂದ್ರು, ಈ ಪೋಸ್ಟ್ ಆ್ಯಕ್ಟ್ ತೊಗೊಂಬಂದರು, ಟೆಲಿಗ್ರಾಫ್ ಆ್ಯಕ್ಟ್ ತೊಗೊಂಬಂದರು, ಆಮೇಲೆ ರೈಲ್ ಟಿಕೆಟ್ ಆ್ಯಕ್ಟ್ ತೊಗೊಂಬಂದರು. ಜೊತೆಗೆ ಏನಂದರೆ ಇವ್ರು ಇನ್ನೊಂದು ಫೇಮಸ್ ಇದೆ ಯಾವುದಪ್ಪ ಅಂದರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಇವ್ರದ್ದು ಇನ್ನೊಂದು ಫೇಮಸ್ ಸೆಟಲ್ಮೆಂಟ್ ಯಾವುದಪ್ಪ ಅಂದರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಹಾಗಾಗಿ ಡಾಲಿ ಏನು ಮಾಡಿದ್ರು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ತೊಗೊಂಬಂದರು. ಜೊತೆಗೆ ನೋಡಿರಿ, ಇಲ್ಲಿ ವಿಡೋ ಇದೆಯಲ್ಲ, ವಿಡೋಯಿಂದ ನೀವು ಇನ್ನೂ ಒಂದು ಏನು ಡಿರೈವ್ ಮಾಡ್ಬೋದಪ್ಪ ಅಂದರೆ ಇವ್ರ ಟೈಮಲ್ಲಿ ಏನು ಮಾಡಿದ್ರು ಅಂದರೆ ವಿಡೋ ರೀಮ್ಯಾರೇಜ್ ಆ್ಯಕ್ಟನ್ನು ಪಾಸ್ ಮಾಡಿದರು. ಸೊ ಯಾವ ಟೈಮಲ್ಲಿ ವಿಡೋ ರೀಮ್ಯಾರೇಜ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು ಅಂದರೆ ಲಾರ್ಡ್ ದಾಲ್ ಹೌಸಿ ಟೈಮಲ್ಲಿ ವಿಡೋ ರೀಮ್ಯಾರೇಜ್ ಆ್ಯಕ್ಟನ್ನು ಪಾಸ್ ಮಾಡಿದರು. ನೆಕ್ಸ್ಟ್ ನೋಡಿರಿ, ಶಿ ಈಸ್ ಕನ್ನಿಂಗ್ ಆ್ಯಂಡ್ ವೈಸ್. ಸೊ ಈ ವೈಸಿಂದ ಏನು ಹೇಳ್ಬೋದು ಅಂದರೆ ಫಸ್ಟ್ ವೈಸ್ರಾಯ್ ಯಾರು, ಲಾರ್ಡ್ ಕನ್ನಿಂಗ್. ಶಿ ಈಸ್ ಕನ್ನಿಂಗ್ ಇದ್ದಲ್ಲೇ ಯಾರು ಏನು ಬರುತ್ತಪ್ಪ, ಲಾರ್ಡ್ ಕನ್ನಿಂಗ್ ಬರುತ್ತೆ. ವೈಸ್ ಇದ್ದಲ್ಲಿ ಏನಾಗುತ್ತೆ ಅಂದರೆ ವೈಸ್ ರಾಯ್ ಆಗುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು 5-6 ಏನು ಕಾಯ್ದೆಗಳಿದಾವಲ್ಲ ಅವು ಈಸಿಯಾಗಿ ನೆನ್ಪಿಳಿಯುತ್ತೆ. ಫಸ್ಟ್ ಏನಾಗುತ್ತೆ ಅಂದರೆ ಫಸ್ಟ್ ಯಾರು ಬರ್ತಾರಂದರೆ ರಿಂಗ್ ಆಫ್ ಫೆನ್ಸ್ ಬರುತ್ತೆ, ಅದನ್ನು ತಂದವ್ರು ಯಾರಂದರೆ ವಾರನ್ ಹೇಸ್ಟಿಂಗ್. ಅದಾದಮೇಲೆ ನಿಮಗೆ ಪರ್ಮನೆಂಟ್ ಸೆಟಲ್ಮೆಂಟ್ ಬರುತ್ತೆ, ಅದನ್ನು ತಂದವ್ರು ಯಾರಪ್ಪ ಅಂದರೆ ಲಾರ್ಡ್ ಕಾರ್ನ್ವೆಲಿಸ್. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಇನ್ನೊಂದು ಏನು ಬರುತ್ತೆ ಅಂದರೆ ಸಬ್ಸಿಡರಿ ಅಲಯನ್ಸ್ ಬರುತ್ತೆ, ಅದನ್ನು ತಂದವ್ರು ಯಾರಪ್ಪ ಅಂದರೆ ಲಾರ್ಡ್ ವೆಲ್ಲಸಿ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಲಾರ್ಡ್ ದಾಲ್ ಹೌಸಿದ್ದು ಬರುತ್ತೆ. ದಾಲ್ ಹೌಸಿದ್ದು ಫೇಮಸ್ ಏನಪ್ಪ ಅಂದರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಜೊತೆಗೆ ಇವ್ರು ಏನು ಮಾಡ್ತಾರೆ ಅಂದರೆ ಟೆಲಿಗ್ರಾಫ್ ಆ್ಯಕ್ಟ್, ರೈಲ್ ಟಿಕೆಟ್ ಆ್ಯಕ್ಟ್ ಮತ್ತು ಟ್ರೈನ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಜೊತೆಗೆ ಇವ್ರ ಟೈಮಲ್ಲಿ ಇನ್ನೂ ಒಂದು ಒಳ್ಳೆ ಕಾಯ್ದೆ ಬಂತು, ಏನಪ್ಪ ಅಂದರೆ ವಿಡೋ ರೀಮ್ಯಾರೇಜ್ಮೆಂಟ್ ಆ್ಯಕ್ಟ್ ಕೂಡ ಬಂತು. ಅದಾದಮೇಲೆ ನೋಡಿರಿ, ಅವಳೇನಿದ್ದಾಳೆ ಅಂದರೆ ಕನ್ನಿಂಗ್ ಆ್ಯಂಡ್ ವೈಸ್, ಅಂದರೆ ಫಸ್ಟ್ ವೈಸ್ರಾಯ್ ಯಾರಪ್ಪ ಅಂದರೆ ಲಾರ್ಡ್ ಕನ್ನಿಂಗ್. ಸೊ ಇಷ್ಟು ನೆನಪುಗಳು, ಇಷ್ಟು ಟ್ರಿಕ್ಸ್ನ ನೀವೇನಪ್ಪ ಅಂದರೆ ಈ ಒಂದು ಸೆಂಟೆನ್ಸ್ ಬರೋದ್ರಿಂದ ನೆನ್ಪಿಟ್ಕೋಬೋದು. ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟ್ರಿಕ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.